ಶಾಸಕ ಹ್ಯಾರಿಸ್ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯವರೆಗೂ ಮೊಹಮ್ಮದ್ ನಲ್ಪಾಣನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಹಾಗೂ ಅಶೋಕ್ ನಗರ ಠಾಣೆ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನಲ್ಪಾಡ್ನ. ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ನಡೆದಿದೆ. ಘಟನೆ ಕುರಿತಂತೆ ಮಹತ್ವದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಇವತ್ತು ಪೊಲೀಸ್ ಕಸ್ಟಡಿ ಅವಧಿ ಕೂಡ ಮುಕ್ತಾಯವಾಗುವಂತಹ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಪೊಲೀಸರು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ತಡರಾತ್ರಿಯವರು ಕೂಡ ಮೊಹಮ್ಮದ್ ನಲ್ಪಾಡ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಸಿಸಿಬಿ ಹಾಗೂ ಅಶೋಕ್ ನಗರ ಠಾಣೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಈ ಒಂದು ಎನ್ಕ್ವೈರಿ ನಡೆದಿದೆ. ಎನ್ಕ್ವೈರಿ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಯನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಶಾಸಕ ಹ್ಯಾರಿಸ್ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಮೊಹಮ್ಮದ್ ನಲ್ಪಾಡ್ನ ಪೊಲೀಸರು. ಯಾಕಂದರೆ ಈಗಾಗಲೇ ಪೊಲೀಸ್ ಕಸ್ಟಡಿ ಅವಧಿ ಇವತ್ತು ಅಂತ್ಯವಾಗ್ತಾ ಇದೆ. ಇದರಿಂದಾಗಿ ಇವತ್ತು ಕೋರ್ಟ್ಗೆ ಮತ್ತೆ ಅವರನ್ನು ಹಾಜರುಪಡಿಸಬೇಕಾಗುತ್ತೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಮೊಹಮ್ಮದ್ ನಲ್ಪಾಡ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ನಡೆದಿದೆ. ಅಶೋಕ್ ನಗರ ಪೊಲೀಸರು ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 2 ದಿನಗಳ ಅವಧಿಗೆ ಅಂದರೆ 19 ತಾರೀಕು ಏನು 8ನೇ ಸಿಬಿಎಂ ಕೋರ್ಟ್ ಪೊಲೀಸರ ಕಸ್ಟಡಿಗೆ ಒಪ್ಪಿಸಿತ್ತು. ಫೆಬ್ರವರಿ 21 ಅಂದರೆ ಇವತ್ತಿಗೆ ಆ ಒಂದು ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದೆ. ಹೀಗಾಗಿ ಇವತ್ತು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇವತ್ತು ಆರೋಪಿಗಳ ಭವಿಷ್ಯ ಕೂಡ ತೀರ್ಮಾನ ಆಗಲಿದೆ. ಈ ಪ್ರಕರಣ ಶನಿವಾರ ಘಟನೆ ನಡೆದ ನಂತರ ಭಾನುವಾರ ಇತರ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರೂ ಕೂಡ ಪ್ರಮುಖ ಆರೋಪಿ ಮೊಹಮ್ಮದ್ ನಲ್ಪಾಡ್ನ ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇದರಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಲೆದಂಡ ಕೂಡ ಆಗಿತ್ತು. ಅನಂತರ ಸೋಮವಾರ ಬೆಳಗ್ಗೆ ಆರೋಪಿ ಮೊಹಮ್ಮದ್ ನಲ್ಪಾಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಶರಣಾಗಿದ್ದ.